Hey guys, assalamu alaikum, namaskara, welcome back to our channel. So now you to nam channel alli enappa nortirodu anta helidre aalu patties madodu henge antane nortirodu. First bandu aalugadde boil maadkondidini, boil maadkondu adar mele sippella takkondu mash madak start maadkondidini. Nodi estu neat agi mash aagthide anta helibittu ella bandu neat agi mash maadkobeku. ಎಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೊಂಡಾಗಿದ್ದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಪುದೀನ ಕೊತ್ತಂಬರಿ ಮತ್ತು ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ ತಗೋಬೇಕು. ಇದೆಲ್ಲನೂ ಬಂದು ಹಾಕಿ ಒಂದು ಜಾರ್ಗೆ ರುಬ್ಕೊಳ್ಳೋಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡಿದ ತಕ್ಷಣ ಕೊರಿಯಂಡರು ಮತ್ತು ಪುದೀನ ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ ಹಾಕಿ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಜೀರಾ ಮತ್ತು ಬಂದು ಮೆಣಸು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಕ್ಕೋಬೇಕು. ಸೊ ಫೈನಲಿ ಇದು ಬಂದೆಲ್ಲ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಲ್ಲ, ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ರುಬ್ಕೊಂಡಿರ್ತೀವಲ್ಲ ಅದು ಬಂದು ಒಂದು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿ ಮಿಕ್ಕಿ ಚಟ್ನಿ ಬಂದು ಇಟ್ಕೋಬೇಕು. ಬಿಕಾಸ್ ಅದು ಲಾಸ್ಟಲ್ಲಿ ಯೂಸ್ ಆಗುತ್ತೆ. ಸೊ ಅದು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಚಾಟ್ ಮಸಾಲ ಬಂದು ಆ್ಯಡ್ ಮಾಡ್ತಿದ್ದೀನಿ. ಅದೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಬಂದು ಪೆಪ್ಪರ್ ಪೌಡ್ರ್ ಹಾಕ್ಕೋಬೇಕು ಸ್ವಲ್ಪ, ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಸೈಡಿಗೆ ಇಕ್ಕೋಬೇಕು. ದೆನ್ ಬಂದು ಒಂದು ಟೇಬಲ್ ತೊಗೊಂಡಿದ್ದೀನಿ, ಟ್ಯಾಪ್ ತೊಗೊಂಡು ಬಂದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಬನ್ ಬರುತ್ತಲ್ಲ ಬನ್ ಬಂದು ಆಫ್ ಆಗಿ ಕಟ್ ಮಾಡ್ಕೊಬೇಕು. ಲೈಕ್ ಆಫ್ ಅಂದರೆ ಸೆಂಟ್ರಲ್ ಕಟ್ ಮಾಡೋಂಗಿಲ್ಲ, ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ತಕ್ಕೋಬೇಕು. ನೋಡಿ ಎಲ್ಲ ಬಂದು ಸೇರಿಸಿಕೊಂಡು ಕರೆಕ್ಟ್ ಲೆವೆಲ್ ಆಯ್ತಾ ಚೆಕ್ ಮಾಡ್ಕೊಂಡು ಬಂದು ಕಟ್ ಮಾಡ್ಕೊತಿದ್ದೀನಿ. ನೋಡ್ತಿದ್ದೀರಾ ಅನ್ಕೋತೀನಿ. ನೋಡಿ ಆ ಥರ ಬಂದು ಕ್ರಾಸಾಗಿ ಕಟ್ ಮಾಡ್ಕೊಂಡ್ರೇ ಫಿಲ್ಲಿಂಗ್ ಮಾಡೋಕ್ಕೆ ಸರಿಯಾಗಿರೋದದು. ಫುಲ್ಲು ಹಾಕ್ಬೋದು, ಬಿಕಾಸ್ ಫುಲ್ ಹಾಕಿದ್ರೆ ಬಂದು ಆಯಿಲಲ್ಲಿ ಫ್ರೈ ಆಗೋಲ್ಲ ನೀಟಾಗಿ. ಸೊ ಬಂದು ನಾನು ಆಫ್ ಕಟ್ ಮಾಡ್ಕೊಂಡಿದ್ದೀನಿ. ಆ ಬನ್ನೆಲ್ಲ ಕಟ್ ಮಾಡಿಕೊಂಡು ಸ್ಟಫಿಂಗ್ ಬಂದು ಅದ್ರ ಒಳಗಡೆ ಹಾಕ್ಕೋಬೇಕು. ಸ್ಟಫಿಂಗ್ ಹಾಕ್ಕೊಂಡು ನೀಟಾಗಿ ಎಲ್ಲದಲ್ಲೂ ಸೈಡ್ಗೆ ಇಟ್ಕೊತಾ ಇರೋಣ ಒಂದೊಂದು. ನೋಡಿ ಕ್ರಾಸಾಗಿ ಕಟ್ ಮಾಡಿದ್ದೀನಿ, ದೆನ್ ಬಂದು ಸ್ಟಫಿಂಗ್ ಹಾಕ್ಕೊತಿದ್ದೀನಿ. ಬಂದು ಸೈಡಲ್ಲಿರುತ್ತಲ್ಲ ಗ್ಯಾಪ್ಸು, ಸ್ವಲ್ಪ ಗ್ಯಾಪ್ಸು ಬಿಡೋಂಗಿಲ್ಲ, ಫುಲ್ಲು ಗ್ಯಾಪ್ಸ್ ಬಂದು ಫಿಲ್ ಮಾಡ್ಕೋಬೇಕು. ಆ ಸೈಡಲ್ಲಿರುತ್ತಲ್ಲ ಅದು ಬಂದು ಹಾಗೆ ಸ್ಲಿಪ್ ಮಾಡಿಬಿಟ್ಟಿದ್ರೆ ಎಲ್ಲ ಬಂದು ಫಿಲ್ ಆಗಿಬಿಡ್ತದು. ಸೊ ಎಲ್ಲನೂ ಬಂದು ಹೀಗೆ ರೆಡಿ ಮಾಡಿ ಮಾಡಿ ಸೈಡಿಗೆ ಇಟ್ಕೊತಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತ ನೋಡಿದ್ರೆ ಇದೆಲ್ಲ ಫೈನಲಿ ರೆಡಿ ಆಗಿದೆ ಅಲ್ವಾ. ನೋಡಿ ಇದು ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ಬಂದು ಬೋಂಡಾ ಬಜ್ಜಿ ಮಿಕ್ಸ್ಚರ್ ಬರುತ್ತಲ್ಲ ಅದು ತೊಗೋಬೇಕು. ತೊಗೋಬಿಟ್ಟು ಒಂದು ಬೌಲ್ ತೊಗೊಂಡು ಆ ಬೌಲಿಗೆ ಬಂದು ಬೋಂಡಾ ಬಜ್ಜಿ ಮಿಕ್ಸ್ಚರ್ ಅಂತಿದ್ದೀನಿ, ಬೋಂಡಾ ಪೌಡರ್, ಬೋಂಡಾ ಬಜ್ಜಿ ಬೋಂಡಾ ಪೌಡರ್ ಅಂತ ಬರುತ್ತೆ, ಅದು ತೊಗೊಂಡು ಆ್ಯಡ್ ಮಾಡ್ಕೋಬೇಕು. ಇದಲ್ಲಿ ಬಂದು ಏನು ಆ್ಯಡ್ ಮಾಡೋಂಗಿಲ್ಲ, ಬರೀ ಸಾಲ್ಟ್ ಆ್ಯಂಡ್ ಸೋಡಾ ಬಂದು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಬಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಗಂಟು ಇಲ್ಲದೆ ಇರೋಂಗೆ ಬಂದು ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ದೆನ್ ಹಾಗೆ ಏನಪ್ಪ ಅಂತ ಹೇಳಿದ್ರೆ ಅದು ಜಾಸ್ತಿ ಬಂದು ಗಟ್ಟಿಯಾಗೂ ಇಲ್ಲ ಜಾಸ್ತಿ ನೀರಾಗೂ ಮಿಕ್ಸ್ ಮಾಡ್ಕೋಬಾರ್ದು. ಲೈಕ್ ನಾನೀಗ ತೋರಿಸ್ತೀನಿ, ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ, ಅದು ಗಂಟಾಗಬಾರ್ದು ಅಂತ ಹೇಳ್ಬಿಟ್ಟು ಸ್ಪಿನ್ನಿಂಗ್ ಮಾಡ್ತಿದ್ದೀನಿ ಅದಕ್ಕೆ. ಸೊ ನೋಡಿ ಸ್ಪಿನ್ನಿಂಗ್ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಸರ್ಕಲರ್ ಮೋಷನಲ್ಲೂ ಮಾಡಬೇಕು. ಸೊ ಫೈನಲಿ ಬಂದು ರೆಡಿ ಆಗಿದೆ. ಈಗ ಬಂದು ಬನ್ ತೊಗೊಂಡು ಅದ್ರ ಒಳಗಡೆ ಡಿಪ್ ಮಾಡಿ ಎಣ್ಣೆಗೆ ಬಿಡೋಣ. ಸೊ ಫಸ್ಟ್ ಬಂದು ಆಯಿಲ್ ಹೀಟಾಗಿ ಹಾಕಿದ್ದೀನಿ, ಫೈನಲಿ ಆಯಿಲ್ ಕೂಡ ಹೀಟ್ ಆಗಿದೆ. ಈಗ ಬಂದು ನೋಡಿ ಅದು ಬಂದು ಡಿಪ್ ಮಾಡಿ ಮಾಡಿ ಎಣ್ಣೆ ಒಳಗಡೆ ಬಿಡ್ತೀನಿ. ಬಿಟ್ಟು ಆದಮೇಲೆ ಬೇಗ ಬೇಗ ಎತ್ಕೋಬೇಕು, ಲೈಕ್ ಗೋಲ್ಡನ್ ಕಲರ್ ಬಂದಮೇಲೆ ಎತ್ಕೊಬಿಡ್ಬೇಕು. ಜಾಸ್ತಿ ಅದು ಬಾಯ್ಲ್ ಮಾಡೋಂಗಿಲ್ಲ, ಯಾಕಂದರೆ ಬನ್ ಅಲ್ವಾ ಅದು ಏನು ಬಾಯ್ಲ್ ಆಗೋಂಗಿಲ್ಲ. ಸೊ ಅದು ಮಾತ್ರ ಬೋಂಡಾ ಬಜ್ಜಿ ಮಿಕ್ಸ್ ಹಸಿಟ್ಟಿರುತ್ತಲ್ಲ ಅದು ಮಾತ್ರ ಫ್ರೈ ಆದರೆ ಸಾಕು. ಸೊ ಫೈನಲಿ ಎಲ್ಲನೂ ಮಾಡಿ ಎತ್ಕೋತಿದ್ದೀನಿ. ಎತ್ಕೊಂಡ್ಮೇಲೆ ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ. ಲಾಸ್ಟದು ಗ್ರೀನ್ ಕಲರ್ ಚಟ್ನಿ ಇರುತ್ತಲ್ಲ ಅದೇ ಚಟ್ನಿ ಜೊತೆಗೆ ನೀವು ಬಂದು ಸ್ವಲ್ಪ ಲೆಮನ್ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಲೆಮನ್ನು ಮತ್ತು ಚಾಟ್ ಮಸಾಲ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೋಬೋದು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅಂತೂ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.